ಮಾತ್ರೆಯನ್ನ ಬೇಕಾದಷ್ಟು. ನನ್ನ ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಅಧಿಕಾರಕ್ಕೆ ಬಂದಿದ್ದ ದಿನದಿಂದ ವರ್ಗಾವಣೆ ದಂಧೆ, ನಾನು ನೇರವಾಗಿ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಲಂಚವನ್ನು ಪಡೆದು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದಿರಿ, ನನ್ನ ಹತ್ರ ದಾಖಲೆಗಳಿದೆ. ನೀವು ನ್ಯಾಯಾಂಗ ತನಿಖೆ ಕೊಡಿ, ಇದನ್ನ ಬರೀ ಟ್ರಾನ್ಸ್ಫರ್ದು, ಬೇರೆ ಇನ್ಯಾವುದು ಹೇಳಲ್ಲ ನಾನು. ನಾನು ದಾಖಲೆಗಳನ್ನ ವ್ಯಕ್ತಿಗಳನ್ನೇ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ತೇನೆ. ಒಂದು ಇಲ್ಲ, ಒಂದು ಇಲ್ಲ, ಒಂದು ಇಲ್ಲ ಅಂತ ಆಯ್ತು ಹೇಳ್ತಾ ಇದ್ದಾರೆ ಅವತ್ತಿಂದ ಇವತ್ತಿನ ತನಕನು. ಹಲೋ ಅಪ್ಪ, ಏನದು ಮಾಡಿ ತನಿಖೆ ಬಿಡಿ. ಎಷ್ಟು ಟ್ರಾನ್ಸ್ಫರ್ಗಳಾಗಿದೆ, ಎಷ್ಟು ಲೂಟಿ ಆಗಿದೆ ಅನ್ನೋದ್ರಲ್ಲಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರೋಷ್ಟು ಲೂಟಿ ಇವರಿಬ್ಬರೇ ಮಾಡಿದ್ದಾರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಉಳಿದವರೆಲ್ಲ ಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಇದೇನಾಗಿದೆ, ಕರ್ನಾಟಕ ರಾಜ್ಯದ ಜನ ದಡ್ರು ಅನ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿ ಎಸ್ ಆರ್ ಫಂಡ್ಗೆ ನೀತಿ ನಿಯಮಗಳಿದೆ, ಅವರೊಂದು ಹೇಳಿದ್ದಾರೆ ವಿವೇಕಾನಂದರು ಎಲ್ಲಿಗೆ, ಎಲ್ಲಿಗೆ ಅಂತ ಕೇಳಬಾರ್ದಿತ್ತು, ಎಷ್ಟು ಅಂತ ಕೇಳಬೇಕಿತ್ತು. ಸಿ ಎಸ್ ಆರ್ ಫಂಡ್ ಆಗಿದ್ರೆ ಕನ್ನಡ ಬರುತ್ತೆ ತಾನೆ ಅವರಿಗೆ, ಎಲ್ಲಿಗೆ ಅಂದ್ರೆ ಟ್ರಾನ್ಸ್ಫರ್ ಇದು ನೇರ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಸಿ ಎಸ್ ಆರ್ ಫಂಡ್ ಕೊಡಕ್ಕೆ ಆ ಉದ್ದೇಶ ಇದ್ದಿದ್ರೆ ವಿವೇಕಾನಂದರಿಗೆ ಎಷ್ಟು ಹಣ ಕೊಡಬೇಕು, ಅದಕ್ಕೋಸ್ಕರ ನಾನು ಹೇಳಿದೆ ಇದು ನ್ಯಾಯಾಂಗ ತನಿಖೆ ಒಂದು ನೀವು ಹಾಕಿ ಗೊತ್ತಾಗತ್ತೆ ಇಡೀ ನಿಮ್ಮ ಹಣೆ ಬರ ಹೊರಗೆ ಬರುತ್ತೆ. ಈ ಸರ್ಕಾರ ಬಿದ್ದೋಗೋದಕ್ಕೆ ಮೊದಲನೇ ಹೆಜ್ಜೆ ಡಿ ಕೆ ಶಿ ಮುಖ್ಯಮಂತ್ರಿ ಮಾಡೋದು, ಆಮೇಲೆ ಈ ಸರ್ಕಾರ ಬಿದ್ದೋಗಕ್ಕೆ ಮೊದಲನೇ ಹೆಜ್ಜೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ, ತಿಹಾರ್ ಜೈಲಿ ಹೋಗಿ ಕೈದಿಯಾಗಿ ಕೂತ್ಕೋತಾರೆ. ಈ ಸರ್ಕಾರ ಬಿದ್ದೋಗೋದಕ್ಕೆ ಮೊದಲನೇ ಹೆಜ್ಜೆ ಡಿ ಕೆ ಶಿ ಮುಖ್ಯಮಂತ್ರಿ ಮಾಡೋದು, ಆಮೇಲೆ ಈ ಸರ್ಕಾರ ಬಿದ್ದೋಗಕ್ಕೆ ಮೊದಲನೇ ಹೆಜ್ಜೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ, ತಿಹಾರ್ ಜೈಲಿ ಹೋಗಿ ಕೈದಿಯಾಗಿ ಕೂತ್ಕೋತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.